ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧಾನ್ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಒಂದು ಯೋಜನೆ ಆಗಿದೆ ಅಂದ್ರೆ ಈ ಒಂದು ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅವ್ರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಪಿಂಚಣಿ ಹಣ ನೇರವಾಗಿ ಅವರ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತ ಒಂದು ಅದ್ಭುತವಾದಂತಹ ಯೋಜನೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಯಾರ್ಯಾರು ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ವಯಸ್ಸು ಇಷ್ಟೇ ಇರಬೇಕು ಮತ್ತೆ ಮೂರು ಸಾವಿರ ರೂಪಾಯಿ ಹಣವನ್ನ ಯಾವ ರೀತಿ ಕೊಡ್ತಾರೆ ಮತ್ತೆ ನಿಮಗೆ ಇದರಿಂದ ಏನೇನು ಪ್ರಯೋಜನಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಸಬ್ಸ್ಕ್ರೈಬ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಈ ಒಂದು ಪೇಜನ್ನು ನಾನು ಮೊಬೈಲ್ನಲ್ಲೇ ಓಪನ್ ಮಾಡಿದ್ದೀನಿ ಪ್ಲಸ್ ಅದ್ರ ಜೊತೆಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಕೂಡ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಬೋದು ಫ್ರೆಂಡ್ಸ್ ನಂತರ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ನೋಡ್ತಿರ್ಬೋದು ಜಸ್ಟ್ ಕೆಳಗಡೆ ಬಂದ್ರೆ ಯೋಜನೆ ಮತ್ತು ವಿವರಗಳು ಅಂತ ಕಾಣುತ್ತೆ ಜಸ್ಟ್ ವಿವರಗಳು ಅಥವಾ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ನಿಮಗೆ ಈ ರೀತಿಯಾದಂತಹ ಡೀಟೇಲ್ಸ್ ಓಪನ್ ಆಗುತ್ತೆ ಮೊದಲಿಗೆ ಪ್ರಧಾನಮಂತ್ರಿ ಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆಗೆ ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಮೂರ್ ಸಾವಿರ ರೂಪಾಯಿ ಹಣ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರಧಾನಮಂತ್ರಿ ಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆ ಅನ್ನೋದು ವೃದ್ಧಾಪ್ಯ ರಕ್ಷಣೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನ ಒದಗಿಸುವಂತ ಒಂದು ಉದ್ದೇಶ ಇರುವಂತ ಯೋಜನೆ ಆಗಿದೆ ಹೌದು ಫ್ರೆಂಡ್ಸ್ ಅಸಂಘಟಿತ ಕಾರ್ಮಿಕರು ಅಂದ್ರೆ ನಿಮಗೆ ಗೊತ್ತಿರಬಹುದು ಈ ಶ್ರಮ ಕಾರ್ಡ್ ಈಗ ಯಾರ್ಯಾರು ಮಾಡಿಸ್ತಿದ್ದಾರೆ ಅವರು ಕೂಡ ಇದರ ಒಂದು ಬೆನಿಫಿಟ್ ಅನ್ನ ಪಡಿಬಹುದು ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಶ್ರಮ ಯೋಗಿ ಮಾನ್ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಸಂಘಟಿತ ಕಾರ್ಮಿಕರು ಅಂದ್ರೆ ಯಾರ್ಯಾರು ಅನ್ನೋದನ್ನ ಇಲ್ಲಿ ನೋಡೋಣ ಮೊದಲನೇದಾಗಿ ಮನೆ ಆಧಾರಿತ ಕೆಲಸಗಾರರು ಅಂದ್ರೆ ಮನೆ ಕೆಲಸ ಮಾಡುವಂತವರು ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ನಾನಾ ರೀತಿಯ ವ್ಯಾಪಾರಗಳನ್ನು ಬಿಸ್ನೆಸ್ಗಳನ್ನು ಮಾಡ್ತಿರ್ತಾರೆ ಅಂತವರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೆ ಮಧ್ಯಾಹ್ನದ ಊಟವನ್ನ ರೆಡಿ ಮಾಡ್ತಿರ್ತಾರೆ ಶಾಲೆಗಳಲ್ಲಿ ಕೆಲವೊಂದು ಹೋಟ್ಲಗಳಲ್ಲಿ ಕ್ಯಾಂಟೀನ್ಗಳಲ್ಲಿ ಇಂಥ ಒಂದು ಮಧ್ಯಾಹ್ನದ ಊಟವನ್ನು ರೆಡಿ ಮಾಡ್ತಿರುವಂಥ ಕೆಲಸಗಾರರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಲೋಡರ್ಗಳು ಲೋಡಿಂಗ್ ಕೆಲಸ ಮಾಡ್ತಿರ್ತಾರೆ ಅಂತ ಒಂದು ಕಾರ್ಮಿಕರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಟ್ಟಿಗೆ ಗೂಡು ಕೆಲಸಗಾರರು ಇಟ್ಟಿಗೆ ಬೆಟ್ಟೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ನಿಮಗೆ ಗೊತ್ತಿರಬಹುದು ಅಂತ ಒಂದು ಕೆಲಸಗಾರರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಚಮ್ಮಾರರು ಹಾಗೂ ಚಿಂದಿ ಆಯುವರು ಇವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಗೃಹ ಕಾರ್ಮಿಕರು ಮತ್ತೆ ತೊಳೆಯುವರು ಅಂದ್ರೆ ಅಗಸರು ತೊಳೆಯುವವರು ಅಂತಂದ್ರೆ ಅಗಸರ್ ಕೆಲಸ ಏನು ಮಾಡ್ತಿರ್ತಾರಲ್ಲ ಅಂತವರು ಇನ್ನು ರಿಕ್ಷಾ ಎಳೆಯುವರು ರಿಕ್ಷಾ ಬಂಡಿಯನ್ನ ಚಾಲನೆ ಮಾಡ್ತಿರ್ತಾರೆ ಆಟೋ ರಿಕ್ಷಾ ಆಗಿರ್ಬೋದು ರಿಕ್ಷಾ ಎಳೆಯುವಂಥವರಾಗಿರ್ಬೋದು ಈ ಕಾರ್ಮಿಕರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಭೂರಹಿತ ಕಾರ್ಮಿಕರು ಅಂತಂದ್ರೆ ಭೂಮಿಯೇ ಭೂಮಿ ಇಲ್ಲದಂತ ಕಾರ್ಮಿಕರು ಏನಿರ್ತಾರೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಸ್ವಂತ ಕೆಲಸಗಾರರು ತಮ್ಮದೇ ಆದಂತಹ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಿರ್ತಾರೆ ಅಂತವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಕೃಷಿ ಕಾರ್ಮಿಕರು ರೈತರು ರೈತರು ಎಲ್ಲ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಇದರ ಬೆನಿಫಿಟ್ ಅನ್ನ ಪಡಿಬಹುದು ಆದ್ರೆ ರೈತರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ಕಟ್ಟಡ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಬೇಡಿ ಕಾರ್ಮಿಕರು ಕೈಮಗ್ಗ ಕಾರ್ಮಿಕರು ಚರ್ಮದ ಕಾರ್ಮಿಕರು ಮತ್ತೆ ದೃಶ್ಯ ಕೆಲಸಗಾರರು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರಲ್ಲ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಕಾರ್ಮಿಕರು ಈ ರೀತಿಯಾಗಿ ಟೋಟಲ್ ಆಗಿ ನಲ್ವತ್ತೆರಡು ಕೋಟಿ ಅಸಂಘಟಿತ ಕಾರ್ಮಿಕರು ನಮ್ಮ ದೇಶದಲ್ಲಿದ್ದಾರೆ ಇವರೆಲ್ಲ ಈ ಒಂದು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ನಿಮಗೆ ಮೂರು ಸಾವಿರ ರೂಪಾಯಿ ಯಾವ ರೀತಿ ಬರುತ್ತೆ ಈ ಒಂದು ಯೋಜನೆ ಮುಖಾಂತರ ಅಂದ್ರೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅರ್ಜಿ ಸಲ್ಲಿಸುವಂತ ವ್ಯಕ್ತಿಗೆ ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ಪಿಂಚಣಿ ರೂಪದಲ್ಲಿ ನಿಮ್ಮ ಖಾತೆಗೆ ಬಂದು ನೇರವಾಗಿ ಜಮಾ ಆಗುತ್ತೆ ಒಂದು ವೇಳೆ ಅರ್ಜಿ ಸಲ್ಲಿಸಿರುವಂಥ ವ್ಯಕ್ತಿ ಅಥವಾ ಪಿಂಚಣಿ ಪಡಿತಿರುವಂತಹ ವ್ಯಕ್ತಿ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ತನ್ನ ಸಂಗಾತಿ ಅಥವಾ ಪತ್ನಿ ಏನಿರ್ತಾಳೆ ಆಕೆಯ ಒಂದು ಖಾತೆಗೆ ಐವತ್ತು ಪರ್ಸೆಂಟ್ ಹಣ ನೇರವಾಗಿ ಬಂದು ಜಮಾ ಆಗುತ್ತೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಂದ್ರೆ ಇಲ್ಲಿ ನೋಡ್ತಿರ್ಬಹುದು ಅಸಂಘಟಿತ ಕೆಲಸಗಾರರು ನಾನು ಮೇಲೆ ಹೇಳಿದಲ್ಲ ಈಗೆಲ್ಲ ಕೆಲಸಗಾರರು ಅವರು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಅರ್ಜಿ ಸಲ್ಲಿಸುವಂತವ್ರು ಏನಿರ್ತಾರೆ ಅವ್ರಿಗೆ ಹದಿನೆಂಟು ವರ್ಷ ತುಂಬಿರ್ಬೇಕು ಮತ್ತೆ ನಲವತ್ತು ವರ್ಷದ ಒಳಗಡೆ ಇರಬೇಕು ಅವರ ವಯಸ್ಸು ಅಂತವ್ರು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಮಾಸಿಕ ಆದಾಯ ಪ್ರತಿ ತಿಂಗಳ ಹದಿನೈದು ಸಾವಿರದ ಒಳಗಡೆ ದುಡಿಯುತ್ತಿರುವಂತಹ ಎಲ್ಲ ಕಾರ್ಮಿಕರು ಈ ಒಂದು ಪ್ರಧಾನಮಂತ್ರಿ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಯಾರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ ಅಂದ್ರೆ ಇಲ್ಲಿ ನೋಡ್ತಿರ್ಬಹುದು ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಏನಿರ್ತಾರೆ ಇವರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ ಅಂದ್ರೆ ಇ ಪಿ ಒ ಎನ್ ಪಿ ಎಸ್ ಮತ್ತೆ ಇ ಸಿ ಐ ಸಿ ಸದಸ್ಯರು ಏನಿರ್ತಾರೆ ಇವರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ ಇನ್ನು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ ಅಂತವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನ್ ದಾಖಲಾತಿಗಳು ಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಸೇವಿಂಗ್ ಅಕೌಂಟ್ ಬೇಕಾಗುತ್ತೆ ಒಂದು ವೇಳೆ ಜನ್ಧನ್ ಖಾತೆ ಇತ್ತಪ್ಪ ಅಂತಂದ್ರೆ ಅದು ಕೂಡ ನಡೆಯುತ್ತೆ ಈ ಎರಡು ಡಾಕ್ಯುಮೆಂಟ್ ಗಳು ಇದ್ರೆ ಸಾಕು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ದಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ದಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ ಯಾವ್ಯಾವ ರೀತಿಯ ಲಾಭಗಳು ಆಗುತ್ತೆ ಅಥವಾ ಯಾವ್ಯಾವ ರೀತಿಯ ಪ್ರಯೋಜನಗಳು ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏನು ಈ ಪ್ರಧಾನಮಂತ್ರಿ ಶ್ರಮ ಯೋಗಿ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರ ಕುಟುಂಬಕ್ಕೆ ಯಾವ ರೀತಿ ಪ್ರಯೋಜನಗಳು ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಾಗಿ ಈ ಒಂದು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾಲ್ದನ್ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಒಂದು ಅರ್ಜಿದಾರ ಏನಾದ್ರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ಆತನಿಗೆ ಏನು ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಪಿಂಚಣಿ ಹಣ ಅದರಲ್ಲಿನ ಫಿಫ್ಟಿ ಪರ್ಸೆಂಟ್ ಹಣವನ್ನ ಆತನ ನಾಮಿನಿ ಏನಿರ್ತಾಳೆ ಅಂದ್ರೆ ಸಂಗಾತಿ ಅಥವಾ ಪತ್ನಿ ಏನತ್ತಾರೆ ಪತ್ನಿ ಖಾತೆಗೆ ನೇರವಾಗಿ ಐವತ್ತು ಪರ್ಸೆಂಟ್ ಹಣ ಅವರ ಒಂದು ಖಾತೆಗೆ ಜಮಾ ಆಗುತ್ತೆ ಇದು ಮೊದಲೇ ಒಂದು ಪ್ರಾಫಿಟ್ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಪ್ರಾಫಿಟ್ ಏನಪ್ಪಾ ಅಂತಂದ್ರೆ ಅಂಗವೈಫಲ್ಯದ ಪ್ರಯೋಜನಗಳು ಅಂದ್ರೆ ಅರ್ಜಿ ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಶ್ರಮ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾನೆ ಆತನಿಗೆ ಯಾವುದೇ ಒಂದು ಅಪಘಾತದಿಂದ ಆತ ಕೈ ಕಾಲು ಕಣ್ಣುಗಳು ಈ ರೀತಿಯಾಗಿ ಕಳ್ಕೊಂಡ್ರೆ ಅಂಗವೈಫಲ್ಯತೆಯನ್ನು ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ತನ್ನ ಸಂಗಾತಿ ಅಥವಾ ಪತ್ನಿ ಮುಂದುವರ್ಸ್ಕೊಂಡು ಹೋಗ್ಬೋದು ಇಲ್ಲ ಬ್ಯಾಡ ಅಂತಂದ್ರೆ ಅಲ್ಲಿವರೆಗೆ ಎಷ್ಟು ಹಣವನ್ನು ಕಟ್ಟಿರ್ತಾರೆ ಆ ಒಂದು ಹಣ ಪ್ಲಸ್ ಆ ಒಂದು ಹಣಕ್ಕೆ ಎಷ್ಟು ಬಡ್ಡಿ ಬಂದಿರುತ್ತೆ ಅದನ್ನ ನಿಮ್ಮ ಖಾತೆಗೆ ವಾಪಸ್ ಮಾಡಲಾಗುತ್ತೆ ಅಂದರೆ ನಿಮಗೆ ವಾಪಸ್ ಕೊಡಲಾಗುತ್ತೆ ಇದು ಒಂದು ಎರಡನೇ ಬೆನಿಫಿಟ್ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಶ್ರಮ ಮಾನ್ಧನ್ ಯೋಜನೆಗೆ ಏನು ಈ ಒಂದು ಯೋಜನೆ ಇದೆ ಈ ಒಂದು ಯೋಜನೆಯಿಂದ ನೀವು ಯಾವಾಗ ಬೇಕಾದರೂ ಹೊರಗಡೆ ಬರಬಹುದು ಅಂದ್ರೆ ಅಕೌಂಟ್ ಕ್ಲೋಸ್ ಮಾಡಿ ನಿಮ್ಮ ಹಣವನ್ನು ವಾಪಸ್ ಪಡಿಬೋದು ಅಂದ್ರೆ ಒಂದು ವೇಳೆ ನೀವು ಹತ್ತು ವರ್ಷದ ಒಳಗಡೆಗಾಗಿ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಹತ್ತು ವರ್ಷದ ಒಳಗಡೆಗಾಗಿ ಈ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ ಅಂತಂದ್ರೆ ಅಕೌಂಟ್ ಅಕೌಂಟನ್ನ ಕ್ಲೋಸ್ ಮಾಡಿ ನಿಮ್ಮ ಹಣವನ್ನ ವಾಪಸ್ ಕೊಡಲಾಗುತ್ತೆ ಒಂದು ವೇಳೆ ಹತ್ತು ವರ್ಷದ ಮೇಲ್ಪಟ್ಟು ಈ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ ಅಂದ್ರೆ ಅಂತ ಸಂದರ್ಭದಲ್ಲಿ ನೀವು ಕಟ್ಟಿರುವಂತಹ ಹಣ ಪ್ಲಸ್ ಅದಕ್ಕೆ ಏನ್ ಬಡ್ಡಿ ಬಂದಿರುತ್ತೆ ಆ ಒಂದು ಬಡ್ಡಿ ಪ್ಲಸ್ ಹಣವನ್ನ ಎರಡನ್ನೂ ನಿಮಗೆ ವಾಪಸ್ ಕೊಡಲಾಗುತ್ತೆ ಇನ್ನು ಇದರಲ್ಲಿ ಏನಪ್ಪ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ವೇಳೆ ಅರ್ಜಿ ಸಲ್ಲಿಸಿರುವಂತಹ ವ್ಯಕ್ತಿ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ತನ್ನ ಪತ್ನಿ ಅಥವಾ ಸಂಗಾತಿ ಈ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗ್ಬೋದು ಇಲ್ಲ ಅಂತಂದ್ರೆ ಅಲ್ಲಿವರೆಗೆ ಏನು ಹಣವನ್ನ ಕಟ್ಟಿರ್ತಾರೆ ಆ ಒಂದು ಹಣ ಪ್ಲಸ್ ಬಡ್ಡಿಯನ್ನ ಆ ಪತ್ನಿ ಅಥವಾ ಸಂಗಾತಿಗೆ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತೆ ಇಲ್ಲ ಒಂದು ವೇಳೆ ಅರ್ಜಿ ಸಲ್ಲಿಸುವಂತಹ ವ್ಯಕ್ತಿ ಕೂಡ ಮರಣ ಹೊಂದಿದ ಮತ್ತೆ ನಾಮಿನಿ ಏನ್ ಪತ್ನಿ ಸಂಗಾತಿ ಏನಿರ್ತಾಳೆ ಅವ್ರು ಕೂಡ ಮರಣ ಹೊಂದಿದ್ರು ಅಂದ್ರೆ ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಯಲ್ಲಿ ಇರುವಂತ ಹಣ ಏನಿದೆ ಕಾರ್ಪೋಸ್ ಅನ್ನ ನಿಧಿಗೆ ಹೋಗಿ ಜಮಾ ಆಗುತ್ತೆ ಹೌದು ಫ್ರೆಂಡ್ಸ್ ಈ ರೀತಿಯಾದಂತಹ ಬೆನಿಫಿಟ್ಗಳು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾಲ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ ನಿಮಗೆ ಸಿಗುತ್ತಂತಾನೆ ಹೇಳ್ಬಹುದು ಶ್ರಮ ಯೋಗಿ ಮಾನ್ದಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನೀವು ಯಾವ ರೀತಿ ಹಣವನ್ನ ಕಟ್ಟೋದಿರುತ್ತೆ ಮತ್ತೆ ಕೇಂದ್ರ ಸರ್ಕಾರ ನಿಮಗೆ ಎಷ್ಟು ಹಣ ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನಿಮಗೆ ಹಣ ಕಟ್ಟೋದಿರುತ್ತೆ ಅಂದ್ರೆ ಪ್ರತಿ ತಿಂಗಳ ಕಟ್ಬೋದು ಇಲ್ಲ ಮೂರು ತಿಂಗಳಿಗೆ ಒಂದ್ಸಲ ಹಣ ಕಟ್ಬೋದು ಆರು ತಿಂಗಳಿಗೆ ವರ್ಷಕ್ಕೆ ಒಂದ್ ಒಂದ್ಸಲ ಬೇಕಾದ್ರೂ ಹಣವನ್ನ ಕಟ್ಬೋದು ಒಂದ್ ವೇಳೆ ನಿಮಗೆ ಹದಿನೆಂಟು ವರ್ಷ ತುಂಬಿತ್ತು ಅಂತ ತಿಳ್ಕೊಳ್ಳಿ ಹದಿನೆಂಟು ವರ್ಷ ಆಯ್ತಪ್ಪ ಅಂತಂದ್ರೆ ನೀವು ಪ್ರತಿ ತಿಂಗಳ ಹಣ ಎಷ್ಟು ಕಟ್ಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಹದಿನೆಂಟು ವರ್ಷ ತುಂಬಿದಾಗ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು ಅರವತ್ತು ವರ್ಷದವರೆಗೆ ಹಣವನ್ನ ಕಟ್ಬೇಕಾಗುತ್ತೆ ಅಂದ್ರೆ ನೀವು ಪ್ರತಿ ತಿಂಗಳ ಎಷ್ಟು ಹಣವನ್ನ ಕಟ್ಬೇಕಂದ್ರೆ ಐವತ್ತೈದು ರೂಪಾಯಿ ಹಣವನ್ನ ನೀವು ಕಟ್ಬೇಕು ಮತ್ತೆ ಇದಕ್ಕೆ ನಿಮ್ಮ ಖಾತೆಗೆ ಸರ್ಕಾರದ ಕೇಂದ್ರ ಸರ್ಕಾರದ ಕಡೆಯಿಂದ ಐವತ್ತೈದು ರೂಪಾಯಿ ಜಮಾ ಮಾಡುತ್ತೆ ಅಂದ್ರೆ ನೀವು ಎಷ್ಟು ಹಣವನ್ನ ಕಟ್ತಾರೆ ಅಷ್ಟು ಹಣವನ್ನ ಕೇಂದ್ರ ಸರ್ಕಾರ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ ಅಂದ್ರೆ ಟೋಟಲ್ ಆಗಿ ನಿಮಗೆ ನಿಮ್ಮ ಖಾತೆಯಲ್ಲಿ ನೂರ ಹತ್ತು ರೂಪಾಯಿ ಜಮಾ ಆಯಿತು ಹಾಗೂ ಅದೇ ರೀತಿಯಾಗಿ ನಿಮಗೆ ಸಪೋಸ್ ಇಪ್ಪತ್ತೆರಡು ವಯಸ್ಸಿತ್ತು ಅಂತ ತಿಳ್ಕೊಳ್ಳಿ ಆವಾಗ ನೀವು ಇಪ್ಪತ್ತೆರಡು ವಯಸ್ಸಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅರವತ್ತು ವರ್ಷದವರೆಗೆ ನೀವು ಹಣವನ್ನ ಕಟ್ಟಬೇಕಾಗುತ್ತೆ ಮತ್ತೆ ನೀವು ಪ್ರತಿ ತಿಂಗಳ ಎಷ್ಟು ಹಣವನ್ನ ಕಟ್ಬೇಕಂದ್ರೆ ಅರವತ್ತೆಂಟು ರೂಪಾಯಿ ಹಣವನ್ನ ಕಟ್ಟಬೇಕಾಗುತ್ತೆ ಮತ್ತೆ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಅರವತ್ತೆಂಟು ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಅಂದ್ರೆ ನಿಮ್ಮ ಖಾತೆಯಲ್ಲಿ ಟೋಟ ಟೋಟಲು ನೂರ ಮೂವತ್ತಾರು ರೂಪಾಯಿ ಜಮಾ ಆಗುತ್ತೆ ಈ ರೀತಿ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನೀವು ಹಣವನ್ನ ಕಟ್ಟಬೇಕು ಅಂದ್ರೆ ನೀವು ಎಷ್ಟು ಹಣವನ್ನ ಕಟ್ತಾರೆ ಅಷ್ಟು ಹಣ ಕೇಂದ್ರ ಸರ್ಕಾರ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ ಇಲ್ಲಿ ಇನ್ನು ಕೊನೆಯದಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಶ್ರಮ ಯೋಗಿ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನೀವು ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಕೇಳಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ನೌ ಅಂತ ರೈಟ್ ಸೈಡ್ ಕಾಣುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಎರಡು ರೀತಿಯ ಆಪ್ಷನ್ ಇರುತ್ತೆ ಸೆಲ್ಫ್ ಎನ್ರೋಲ್ಮೆಂಟ್ ಅಂದ್ರೆ ನೀವೇ ಸ್ವತಃ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಾಂದ್ರೆ ಸಿ ಎಸ್ ಸಿ ಸೆಂಟರ್ ಗಳ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಕಷ್ಟ ಆಯ್ತಪ್ಪ ಅಂತಂದ್ರೆ ಹೊರಗಡೆ ಸಿ ಎಸ್ ಸಿ ಸೆಂಟರ್ ಗಳ ಮುಖಾಂತರ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಇಲ್ಲಿ ನಾವೇ ಅರ್ಜಿ ಸಲ್ಲಿಸೋದನ್ನ ತಿಳಿಸ್ಕೊಡ್ತೀನಿ ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ನ ಹಾಕಿ ಪ್ರೊಸ್ಯೂಡ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಅದನ್ನ ಕೆಳಗಡೆ ಹಾಕಿ ಜನರೇಟ್ ಒಟಿ ಪಿ ಅಂತ ಕ್ಲಿಕ್ ಮಾಡಿ ನಂತರ ಕೊಟ್ಟಂತ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಆ ಒಟಿ ಟಿ ಪಿನ ಹಾಕಿ ಇಲ್ಲಿ ಪ್ರೊಸ್ಯೂಡ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಈ ರೀತಿಯಾದಂತಹ ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ಮೊಬೈಲ್ ನಲ್ಲಿ ಓಪನ್ ಮಾಡಿರೋದ್ರಿಂದ ಲೆಫ್ಟ್ ಗೆ ತ್ರೀ ಲೈನ್ ಕಾಣುತ್ತೆ ನೋಡ್ತಿರಬಹುದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎನ್ರೋಲ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲ ಆಪ್ಷನ್ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧಾನ್ ಯೋಜನಾ ಅಂತ ಒಂದು ಆಪ್ಷನ್ ಕಾಣುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಈ ರೀತಿಯಾದಂತಹ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕು ನಂತರ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು ನಂತರ ಇಲ್ಲಿ ಮೊಬೈಲ್ ನಂಬರ್ ಇಮೇಲ್ ಐಡಿನ ಹಾಕಬೇಕು ಡೇಟ್ ಆಫ್ ಬರ್ತ್ ನ ಹಾಕಬೇಕು ನಂತರ ನೀವು ಮೇಲ ಫಿಮೇಲಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಕೇಳಿ ನಂತರ ನಿಮ್ಮ ಸ್ಟೇಟ್ ಯಾವ್ದು ಡಿಸ್ಟಿಕ್ ಯಾವುದು ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ಹಾಕಬೇಕು ನಂತರ ಇಲ್ಲಿ ಇ ಆರ್ ಅಂತ ಕೇಳುತ್ತೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಕೆಲಸ ಯಾವುದು ಅನ್ನೋದನ್ನ ಇಲ್ಲಿ ನಿಮಗೆ ಕೆಲಸಗಳ ಲಿಸ್ಟ್ ಅನ್ನ ಕೊಡಲಾಗಿದೆ ಇದ್ರಲ್ಲಿಂದ ಒಂದು ಕೆಲಸವನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ಎರಡು ಆಪ್ಷನ್ಗಳು ಕಂಡು ಬರುತ್ತೆ ಎರಡು ಆಪ್ಷನ್ಗಳನ್ನ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ ಡಿಕ್ಲರೇಷನ್ ಅಂತ ಒಂದು ಬಾಕ್ಸ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ಕೊಟ್ಟಂತ ಮಾಹಿತಿ ಎಲ್ಲ ಇಲ್ಲಿ ನಿಮಗೆ ಶೋ ಆಗುತ್ತೆ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೂರು ರೀತಿಯ ಆಪ್ಷನ್ ಇರುತ್ತೆ ಇಲ್ಲಿ ಓಟಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ವೆರಿಫೈ ಯೂಸಿಂಗ್ ಬಯೋ ಅಥೆಂಟಿಕೇಶನ್ ಅಂತ ಇರುತ್ತಲ್ಲ ಇದನ್ನ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೆಳಗಡೆ ಒಂದು ಬಾಕ್ಸ್ ಕಾಣುತ್ತೆ ಇದನ್ನ ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊನ್ಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಇಲ್ಲಿ ನೀವು ಕೆಳಗಡೆ ನೋಡ್ತಿರಬಹುದು ಜನರೇಟ್ ಒಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಹಾಕಿದ ಮೇಲೆ ನಾಕಿದ್ಮೇಲೆ ವ್ಯಾಲಿಡ್ ಟಿ ಪಿ ಅಂತ ಇಲ್ಲಿ ಕೆಳಗಡೆ ನೋಡ್ತಿರಬಹುದು ಜಸ್ಟ್ ಕ್ಲಿಕ್ ಮಾಡಿ ನಂತರ ನೀವು ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಅಕೌಂಟ್ ಡೀಟೇಲ್ಸ್ ನಲ್ಲಿ ಬಂದು ನಿಮ್ಮ ಬ್ಯಾಂಕಿನ ಎಫ್ ಎಸ್ ಸಿ ಕೋಡ್ ನಂಬರ್ನ ಹಾಕಿ ವೆರಿಫೈ ಅಂತ ನೀವು ಕ್ಲಿಕ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ಆಟೋಮೆಟಿಕ್ ಆಗಿ ಬ್ಯಾಂಕ್ ಹೆಸರು ಬ್ಯಾಂಕ್ ಅಡ್ರೆಸ್ ಬರುತ್ತೆ ನಂತರ ನೀವು ಏನು ಮಾಡಬೇಕು ನಿಮ್ಮ ಅಕೌಂಟ್ ನಲ್ಲಿ ಯಾವ ರೀತಿ ಹೆಸರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು ನಿಮ್ಮ ಅಕೌಂಟ್ ಯಾವುದು ಸೇವಿಂಗ್ ಅಕೌಂಟ್ ಯಾವ್ದು ಅಕೌಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಅಕೌಂಟ್ ನಂಬರ್ನ ಎರಡು ಕಡೆ ನೀವು ಹಾಕಬೇಕು ಇಷ್ಟೆಲ್ಲ ಹಾಕಿದ ಮೇಲೆ ನಾಮಿನಿ ಡೀಟೇಲ್ಸ್ ಕೇಳುತ್ತೆ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾಮಿನಿ ಡೀಟೇಲ್ಸ್ನ ಹಾಕ್ಬೇಕು ಹಾಕಬೇಕು ಅಂದ್ರೆ ಇಲ್ಲಿ ನಾಮಿನಿ ಯಾರ ಹೆಸರು ಮೇಲೆ ಕೊಡ್ತಾ ಇದ್ರೆ ಅವರ ಹೆಸರನ್ನ ಹಾಕಬೇಕು ಇಲ್ಲಿ ಸ್ಪೌಸ್ ನೇಮ್ ಅನ್ನೋದ್ರಲ್ಲಿ ನೀವೇನಾದ್ರೂ ಹೆಣ್ಮಕ್ಳಾಗಿದ್ರೆ ಗಂಡನ ಹೆಸರನ್ನ ಹಾಕ್ಬೋದು ಇಲ್ಲ ನಿಮ್ಮ ತಂದೆ ಹೆಸರನ್ನ ಕೂಡ ನೀವು ಇಲ್ಲಿ ಹಾಕ್ಬಹುದು ನಂತರ ನಾಮಿನಿ ಹೆಸರು ನಾಮಿನಿ ನಿಮ್ಗೆ ಏನಾಗಬೇಕು ನಾಮಿನಿಯ ಡೇಟ್ ಆಫ್ ಬರ್ತು ಮತ್ತೆ ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ರೆ ಅವರ ಗಾರ್ಡಿಯನ್ ನೇಮ್ ಕೂಡ ನೀವು ಇಲ್ಲಿ ಹಾಕ್ಬಹುದು ಇಷ್ಟೆಲ್ಲ ಮೇಲೆ ಕಾಂಟ್ರಿಬ್ಯೂಷನ್ ಅಂತ ಕೇಳುತ್ತೆ ನಿಮಗೆ ಏನ್ ಪ್ರತಿ ತಿಂಗಳ ಕಡತರ ಮೂರ್ ತಿಂಗಳಿಗೆ ಒಂದ್ಸಲ ಕಟ್ತೀರಾ ಹಣವನ್ನ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಯಾವಾಗ ಕಡಿತರ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಹಣ ಕಟ್ಬೇಕು ಅನ್ನೋದು ನಿಮಗೆ ತೋರಿಸುತ್ತಿಲ್ಲಿ ಇಲ್ಲಿ ನೀವು ಇಷ್ಟು ಹಣವನ್ನ ನೀವು ಪೇ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ರತಿ ತಿಂಗಳ ನಂತರ ಇಲ್ಲಿ ನೋಡ್ತಿರೋದು ಡಿಕ್ಲರೇಷನ್ ಬಾಕ್ಸ್ ಕಾಣುತ್ತೆ ಜಸ್ಟ್ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇದರ ಒಂದು ಪ್ರಿಂಟ್ಔಟ್ ಬರುತ್ತೆ ಆ ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು ತೆಗೆದುಕೊಂಡ ಮೇಲೆ ಕಸ್ಟಮರ್ ಸಿಗ್ನೇಚರ್ ಯಾರು ಅರ್ಜಿ ಇರ್ತಾರೆ ಅವರ ಒಂದು ಸಿಗ್ನೇಚರ್ ನೀವು ಮಾಡಿಸಬೇಕು ಮಾಡಿಸಿ ಮತ್ತೆ ನಿಮಗೆ ಆ ಒಂದು ಸಿಗ್ನೇಚರ್ ಮಾಡಿದಂತ ಕಾಪಿಯನ್ನು ಸ್ಕ್ಯಾನ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಮತ್ತೆ ಇದರಲ್ಲೇ ನೀವು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡೋಕೆ ಆಪ್ಷನ್ ಬರುತ್ತೆ ನೀವು ಅಪ್ಲೋಡ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಅಂದ್ರೆ ಇಲ್ಲಿ ಎಷ್ಟು ಅಮೌಂಟ್ ತೋರಿಸುತ್ತೆ ಅಷ್ಟು ಪೇಮೆಂಟ್ ನೀವು ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಥ್ರೂ ಕೂಡ ನೀವು ಮಾಡಬಹುದು ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಏನು ಪ್ರಧಾನಮಂತ್ರಿ ಶ್ರಮಯೋಗಿ ಯೋಗಿ ಮಾನ್ಧನ್ ಯೋಜನೆಯ ಒಂದು ಪ್ರಿಂಟ್ಔಟ್ ಜನರೇಟ್ ಆಗುತ್ತೆ ಅದರಲ್ಲಿ ಐಡಿ ಕಾರ್ಡ್ ಕೂಡ ಇರುತ್ತೆ ಮತ್ತೆ ನೀವು ಅರ್ಜಿಯನ್ನ ಸಲ್ಲಿಸಿದಂತ ಪ್ರಿಂಟ್ಔಟ್ ಏನಿರುತ್ತೆ ಅದನ್ನ ನೀವು ಒಂದು ಕಾಪಿನ ಪ್ರಿಂಟ್ಔಟ್ ನ ನೀವು ತೆಗೆದುಕೊಳ್ಬೇಕು ಈ ಪ್ರಧಾನಮಂತ್ರಿ ಶ್ರಮಯೋಗಿ ಯೋಗಿ ಮಾನ್ದಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನೀವು ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ನಿಮ್ಮ ಖಾತೆಯಲ್ಲಿ ನೀವು ಪಡಿಬಹುದು ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕು ಡೌಟ್ಸ್ ಇತ್ತ ಅಂದ್ರೆ ಇಲ್ಲಿ ಮೇಲೆ ಟೋಲ್ ಫ್ರೀ ನಂಬರ್ ಇದೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನ ನೀವು ಪಡಿಬಹುದು ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ